ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿಕಲಚೇತನರು ತಮ್ಮ ಬೈಕ್ಗಳೊಂದಿಗೆ ಜಮಾಯಿಸಿದರು. ಈ ರ್ಯಾಲಿಯಲ್ಲಿ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ವಿಕಲಚೇತನರು ಭಾಗಿಯಾಗಿದ್ದರು. ಈ ಬೈಕ್ ರ್ಯಾಲಿ ಮುಖ್ಯ ಉದ್ದೇಶ, ವಿಕಲಚೇತನರು ಈ ಬಾರಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನೂರಕ್ಕೆ ನೂರರಷ್ಟು ಮತದಾನ ಚಲಾಯಿಸಬೇಕು ಎಂಬುದೇ ಇದರ ಉದ್ದೇಶವಾಗಿತ್ತು. ವಿಕಲಚೇತನರಿಗೆ ವಾಹನ ಸೌಲಭ್ಯಗಳನ್ನು ನೀಡ್ತಾ ಇದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಬಂಗಾರಪ್ಪ ಹೇಳಿದರು. ತಾಲೂಕು ಪಂಚಾಯಿತಿಯಿಂದ ಹೊರಟ ಬೈಕ್ ರ್ಯಾಲಿ ಬಸವೇಶ್ವರ ಸರ್ಕಲ್, ಶಿವಯೋಗಿ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ನಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ಬೈಕ್ ರ್ಯಾಲಿನ ಹಮ್ಮಿಕೊಳ್ಳಲಾಗಿತ್ತು. ಗಡಬಡಿ ಮಾಡಬೇಡ್ರಿ. ಜಿಲ್ಲಾಡಳಿತ ಮತ್ತು ಅಧ್ಯಕ್ಷರು ಜಿಲ್ಲಾ ಸ್ವೀಪ್ ಸಮಿತಿ ಬೆಳಗಾವಿ ಹಾಗೂ ಅಧ್ಯಕ್ಷರು ತಾಲೂಕಾ ಸ್ವೀಪ್ ಸಮಿತಿ ಹಾಗೂ ತಾಲೂಕಾಡಳಿತ ಅಥಣಿ ಹಾಗೂ ಪುರಸಭೆ ಹಾಗೂ ಇನ್ನಿತರ ಬರತಕ್ಕಂಥ ಎಲ್ಲ ಅಥಣಿ ತಾಲೂಕಿನ ಹಾಗೂ ಕಾಗವಾಡ ತಾಲೂಕಿನ ಎಲ್ಲ ಪಟ್ಟಣ ಪಂಚಾಯತಿಗಳ ಪರವಾಗಿ ಈ ಒಂದು ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಿತಿ ಹಾಗೂ ತಾಲೂಕಾ ಆಡಳಿತ ಹಾಗೂ ತಾಲೂಕಾ ಸ್ವೀಪ್ ಸಮಿತಿಯ ಪುರಸಭೆಯ ಈ ಒಂದು ಅಂಡರ್ ಅಂದರೆ ಈ ಒಂದು ಜಾಗೃತಿ ಜಾಥಾವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ವಿಶೇಷವಾಗಿದ್ದಂದರೆ ಇವತ್ತು ವಿಕಲಚೇತನರ ಒಂದು ರ್ಯಾಲಿ, ಬೈಕ್ ರ್ಯಾಲಿ. ಈ ಒಂದು ವಿಕಲಚೇತನರ ಸಲುವಾಗಿ ಈ ಸಾರಿ ಭಾರತ ಚುನಾವಣೆ ಆಯೋಗ ಒಂದು ವಾಹನ ಸೌಲಭ್ಯ ಹಾಗೂ ಇತರೆ ಅವರ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಅವರಿಗೆ ಒದಗಿಸಿಕೊಡ್ತಾ ಇದೆ. ಹಾಗಾಗಿ ಈ ಒಂದು ದೇಹ ಲೋಕಸಭಾ ಚುನಾವಣೆ ಇದರ ದೇಹ ಅಂದರೆ ನೋ ವೋಟರ್ಸ್ ಟು ಬಿ ಲೆಫ್ಟ್ ಬಿಹೈಂಡ್ ಅಂತ, ಯಾರೂ ಮತದಾನದಿಂದ ವಂಚಿತರಾಗಬಾರ್ದು, 100% ಮತದಾನ ಆಗಬೇಕು ಅಂತ ಒಂದು ಧ್ಯೇಯನ್ನು ಇಟ್ಟುಕೊಂಡು ಚುನಾವಣಾ ಆಯೋಗ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಅದೇ ರೀತಿ ನಾವು ತಹಸೀಲ್ದಾರ್ ಸರ್ ಹೇಳಿದಾಗೆ ನಾವು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಎಲ್ಲ ಸಾರ್ವಜನಿಕರಲ್ಲಿ, ಯಾರೂ ಮತದಾನದಿಂದ ಈ ಬಾರಿ ವಂಚಿತರಾಗದೆ ಎಲ್ಲರೂ 100% ಮತದಾನ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಪೂರ್ವಕ ಕೇಳಿ. ಭಾರತ ಚುನಾವಣಾ ಆಯೋಗದ ನಿರ್ದೇಶನ ಹಾಗೂ ಧ್ಯೇಯದ ಪ್ರಕಾರ ಯಾವುದೇ ಮತದಾನ ಹಕ್ಕು ವಂಚಿತರಾಗಬಾರ್ದು ಅನ್ನೋ ಒಂದು ಮೇನ್ ಮುಖ್ಯ ಉದ್ದೇಶದಿಂದ ನಾವು ಇವತ್ತು ವಿಕಲಚೇತನರ ಒಂದು ರ್ಯಾಲಿ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಭಾರತ ಚುನಾವಣಾ ಆಯೋಗವು ಎಲ್ಲ ಅಂಗವಿಕಲರಿಗೆ ಮತದಾನ ಹಕ್ಕು ಕೊಡಿಸಬೇಕು, ಅವರು ಎಲ್ಲರೂ 100ಕ್ಕೆ 100 ಮತದಾನ ಮಾಡಬೇಕು ಅನ್ನೋದು ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ನಾವು ಇವತ್ತು ವಿಕಲಚೇತನರ ರ್ಯಾಲಿ ಮಾಡ್ತಾಯಿದ್ದೀವಿ. ವಿಕಲಚೇತನರಿಗೆ ವಿಶೇಷವಾಗಿ ಮತಗಟ್ಟೆಗಳಿಗೆ ಎಲ್ಲ ಸೌಲಭ್ಯಗಳಿಗೆ ಒದಗಿಸಿ ಅವರು ಮತದಾನ ಹಕ್ಕನ್ನು ಕೊಡಿಸಬೇಕು ಅನ್ನೋದು ಉದ್ದೇಶದಿಂದ ನಾವು ಈ ರ್ಯಾಲಿಯನ್ನು ಮಾಡ್ತಿದ್ವಿ. ದಯವಿಟ್ಟು ಎಲ್ಲ ಮಹನೀಯರು ಈ ಚುನಾವಣೆಯಲ್ಲಿ 100ಕ್ಕೆ 100 ಮತದಾನ ಮಾಡಬೇಕಂತ ತಮ್ಮ ಮೂಲಕ ನಾವು ವಿನಂತಿ ಮಾಡ್ತೇವೆ.